ಕ್ರೀಡಾಕೂಟಕ್ಕೆ ಸಮರ್ಥ ಪ್ರಧಾನಿ ಅಭ್ಯರ್ಥಿಗೆ ಇಲ್ಲ, ಸಂಸದ ಸಂಗಣ್ಣ ಕರಡಿ ಹೇಳಿಕೆ. ಭಾರತ ಕಂಡ ಅತ್ಯಂತ ಶ್ರೇಷ್ಠ ಆಡಳಿತದಲ್ಲಿ ಮೋದಿಜಿ ಅವರು ಮೊದಲಿಗರು ಎಂದರೆ ತಪ್ಪಿಲ್ಲ. ಇಂತಹ ಮೋದಿಜಿಯನ್ನ ಸೋಲಿಸಲೆಂದೆಯೇ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡಿರುವ ವಿರೋಧಿಗಳಿಗೆ ಸೂಕ್ತ ಹಾಗೂ ಸಮರ್ಥ ಪ್ರಧಾನಿ ಅಭ್ಯರ್ಥಿಗೆ ಇಲ್ಲ, ಇನ್ನು ಇವರು ದೇಶವನ್ನ ಹೇಗೆ ಮುನ್ನಡೆಸುತ್ತಾರೆ ಎಂದು ಸಂಸದ ಸಂಗಣ್ಣ ಕರಡಿ ಹೇಳಿದರು. ಕೊಪ್ಪಳ ಲೋಕಸಭಾ ಚುನಾವಣೆ ನಿಮಿತ್ತ ಸೋಮವಾರದಂದು ಪಟ್ಟಣದ ಶ್ರೀ ಬುದ್ಧಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಬಿಜೆಪಿ ಮಂಡಳ ಭೂತ ವಿಜಯ ಅಭಿಯಾನ ಹಾಗೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮನ್ವಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಭಿನ್ನಮತದ ನಂತರ ಇದೇ ಮೊದಲ ಬಾರಿಗೆ ಲೋಕಸಭೆಯ ಅಭ್ಯರ್ಥಿಯ ಜೊತೆಗೆ ವೇದಿಕೆ ಹಂಚಿಕೊಂಡು ಸಭೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸುಮಾರು 60 ವರ್ಷ ಆಡಳಿತ ಮಾಡಿದ್ರೂ ಯಾವ ಅಭಿವೃದ್ಧಿ ಆಗಲಿಲ್ಲ, ಇಂಡಿಯಾ ಕೂಟಕ್ಕೆ ಪ್ರಧಾನಿ ಯಾರಾಗಬೇಕು ಎಂದು ನಿರ್ಧಾರವಿಲ್ಲ, ಅವರಿಂದ ಅಸಮರ್ಥ ನಾಯಕ ಈ ದೇಶ ಕಾಣಲು ಸಾಧ್ಯವಿಲ್ಲ, ಬೇರೆ ದೇಶಕ್ಕೆ ನಮಗಮ ಪ್ರಧಾನಿ ಹೋದ್ರೆ ಸಾಲ ಕೊಳಕ್ಕೆ ಬಿದ್ದಿದ್ದಾರೆ ಭಾರತದವರು ಎನ್ನುವರು ಇಂದು ಮೋದಿಜಿಗೆ ರೆಡ್ ಕಾರ್ಪೆಟ್ ಸ್ವಾಗತ ನೀಡುವ ಹಂತಕ್ಕೆ ಬಂದು ತಲುಪಿದೆ. ಜಗತ್ತಿನಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಭಾರತ ಮುಂದಿದೆ, ಅದು ಬಿಜೆಪಿಯಿಂದ ಮೋದಿ ಅವರ ನಾಯಕತ್ವ ಕಾರಣ. ಅಪ್ ಕಿ ಬಾರ್ 400 ಬಿಜೆಪಿ ಸೀಟು ಗೆಲ್ಲುವುದು ಖಚಿತ. ಇದು ಸ್ಥಳೀಯ ಚುನಾವಣೆಯಾಗಲಿ ವಿಧಾನಸಭಾ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ, ಪ್ರಜಾಪ್ರಭುತ್ವದ ಹಬ್ಬ ಇದು ಚುನಾವಣೆ. ಆದ್ರಿಂದ ಕೊಪ್ಪಳ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರಿಗೆ ನಿಮ್ಮ ಆಶೀರ್ವಾದ ಮಾಡಲೇಬೇಕು. ಅವರು ಒಳ್ಳೆಯ ವಿದ್ಯಾವಂತರು, ಯುವಕರು ಇದ್ದು ಅವರಿಗೆ ಮತ ನೀಡಿ ಆಶೀರ್ವದಿಸಿ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಅಭ್ಯರ್ಥಿ ಕೆ ಬಸವರಾಜ್ ಮಾತನಾಡಿ, ನಮ್ಮ ದೇಶ ಸದೃಢ ನಾಯಕತ್ವದಿಂದ ಇಡೀ ವಿಶ್ವವೇ ನೋಡುವಂತೆ ಆಗಿದೆ. ದೇಶದ ಭದ್ರತೆ, ಆರ್ಥಿಕತೆ ಸೇರಿದಂತೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ಹಾಕಿ ಎಂದು, ಇದು ಎಂಪಿ ಚುನಾವಣೆ ಅಲ್ಲ, ಪಿಎಂ ಚುನಾವಣೆ. ನಾನು ವೈದ್ಯನಾಗುವುದರಲ್ಲಿ ಸಂಘಣ್ಣನವರ ಪಾತ್ರವಿದೆ. ನಮ್ಮ ಅಪ್ಪನ ಆಸೆಯಂತೆ ಜನರ ಸೇವೆಗಾಗಿ ಆಗಮಿಸಿ ಸೇವೆ ಸಲ್ಲಿಸುತ್ತಿದ್ದೇನೆ. ರಾಜಕೀಯ ಅಂತ ಬಂದಾಗ ನಮ್ಮ ತಂದೆಯ ಜೊತೆ ಅನುಭವ ಪಡೆದಿದ್ದೇನೆ. ಕೊಪ್ಪಳ ಕ್ಷೇತ್ರದಲ್ಲಿ 3 ಕೇಂದ್ರೀಯ ವಿದ್ಯಾಲಯ ಆಗಿದ್ದಾವೆ, ಅದು ಬಿಜೆಪಿ ಪ್ರತಿ ಬೂತ್ನಲ್ಲಿ ಕನಿಷ್ಠ 350 ಮತ ಹೆಚ್ಚಾಗಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ವಿಧಾನಸಭೆ ವಿರೋಧ ಪಕ್ಷ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕುಷ್ಟಗಿ ಅವರೇ ಅಭ್ಯರ್ಥಿ, ಎಂಪಿ ಆಗುವುದು ನಮ್ಮ ಹೆಮ್ಮೆಯ ವಿಷಯವಾಗಲಿದೆ. ನನ್ನ ಚುನಾವಣೆಯಲ್ಲಿ ಆಶೀರ್ವದಿಸದಂತೆ ಡಾಕ್ಟರ್ ಬಸವರಾಜ್ ಅವರಿಗೆ ನೀಡಬೇಕು. ಇಲ್ಲಿ ಜಾತಿ ಧರ್ಮ ಎಂದು ಭೇದ ಭಾವ ಮಾಡದೆ ಒಗ್ಗಟ್ಟಿನಿಂದ ಮತ ಹಾಕಿಸಿ ಮೋದಿಜಿಗೆ ಬಲ ತುಂಬಬೇಕು ಎಂದರು. ಜೆಡಿಎಸ್ ಮುಖಂಡ ಸಿ ವಿ ಚಂದ್ರಶೇಖರ್ ಮಾತನಾಡಿ, ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕರಾದ ಪಾಳಿಕೆ, ದೌರ್ಜನ್ಯ, ಅಕ್ರಮ ಮರಳು ದಂಧೆ ಹೀಗೆ ಅನೇಕ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಬಿಜೆಪಿ ಕಾರ್ಯಕರ್ತರನ್ನ ದುಡ್ಡು ಕೊಟ್ಟು ಖರೀದಿಸಿ ತಮ್ಮ ಅಭ್ಯರ್ಥಿ ಗೆಲ್ಲಿಸಲು ಕಾಂಗ್ರೆಸ್ ಹೊರಟಿದೆ. ನಾನು ಕೂಡ ಬಿಜೆಪಿಯವನಾಗಿ ನನಗೆ ಬಿಜೆಪಿಯ ಕಾರ್ಯಕರ್ತರ ನಂಟು ಇದೆ. ಬಿಜೆಪಿ ಗೆಲ್ಲುವುದು ಶತಸಿದ್ಧ. ಕಾಂಗ್ರೆಸ್ ಈಗಾಗಲೇ ಹತಾಶೆಯಾಗಿದೆ. ಜೆಡಿಎಸ್ ಮೈತ್ರಿ ಆಗಿದ್ದು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಕಾಂಗ್ರೆಸ್ ಕಿತ್ತೊಗೆಯಲು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಿ ಎಂದು ಹೇಳಿದರು. ಎಂಎಲ್ಸಿ ಹೇಮಲತಾ ನಾಯಕ್ ಮಾತನಾಡಿ, ಕಾಂಗ್ರೆಸ್ ಗರ್ವಭಂಗ ಮಾಡುವುದು ನಿಶ್ಚಿತ. ಯಾವುದೇ ಅಭ್ಯರ್ಥಿ ಮಾಡದೇ ಇರುವ ಕಾಂಗ್ರೆಸ್ ತಕ್ಕ ಪಾಠ ಕಲಿಸಬೇಕು ಎಂದು ಕರೆ ನೀಡಿದರು. ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ದೇಶದ ಭದ್ರತೆಗಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರ ರಹಿತ ಸರ್ಕಾರ ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಕೊಡಲು ಸಾಧ್ಯ ಎಂದರು. ಮಾಜಿ ಶಾಸಕ ಬಸವರಾಜ ದಡಸಿಗೂರು ಮಾತನಾಡಿ, ಮೋದಿ ಎಂದರೆ ಕಪಾಳಕ್ಕೆ ಹೊಡೆಯಿರಿ ಎನ್ನುವ ಸಚಿವರಿಗೆ ಮಾತಿನಿಂದ ಹೊಡೆಯುವುದು ಬೇಡ, ಮತದಾನದಿಂದ ಹೊಡೆಯಿರಿ. ನಮ್ಮ ಕಾರ್ಯಕರ್ತರ ಮೇಲೆ ಅನಾವಶ್ಯಕ ಕೇಸ್ ದಾಖಲು ಮಾಡ್ತಾರೆ, ಇವರಿಗೆ ತಕ್ಕ ಪಾಠ ಕಲಿಸಿ ಎಂದರು. ಈ ಸಂದರ್ಭದಲ್ಲಿ ಸಂಸದ ಸಂಗಣ್ಣ ಕರಡಿ, ಶಾಸಕ ದೊಡ್ಡನಗೌಡ ಪಾಟೀಲ್, ಅಭ್ಯರ್ಥಿ ಕೆ ಬಸವರಾಜ್, ವಿಧಾನ ಪರಿಷತ್ ಸದಸ್ಯರು ಹೇಮಲತಾ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ ಗುಳಗಣ್ಣವರ್, ಹಾಲಪ್ಪ ಆಚಾರ್, ಮಾಜಿ ಶಾಸಕ ಬಸವರಾಜ ದಡಸಿಗೂರು, ನಾಗಪ್ಪ ಸಾಲೂನಿ, ಕೆ ಶರಣಪ್ಪ, ಜೆಡಿಎಸ್ ಮುಖಂಡ ಸಿ ವಿ ಚಂದ್ರಶೇಖರ್, ಕೆ ವಿರೂಪಾಕ್ಷಪ್ಪ, ಪರಣ್ಣ ಮುನ್ವಳ್ಳಿ, ಪ್ರಭಾಕರ್ ಚಿನ್ಕಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಲೋಕಸಭಾ ಕ್ಷೇತ್ರ ಇತ್ತು ಅಂತ ನಮಗೆ ಹೇಳ್ತಾ ಇದ್ದರು. ಇವತ್ತು ಮತ್ತೊಮ್ಮೆ ನಮಗೆ ಲೋಕಸಭಾ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಬಹಳಷ್ಟು ವಿಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಏನು ನನ್ನ ವಿಧಾನಸಭಾ ಚುನಾವಣೆ ಎಲ್ಲ ಜಾತಿ ಜನಾಂಗದ ನಮ್ಮೆಲ್ಲ ಹಿರಿಯರು, ಎಲ್ಲ ಕಾರ್ಯಕರ್ತ ಬಂಧುಗಳು, ಮತದಾರರು ಆಶೀರ್ವಾದ ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕುಷ್ಟಿಯನ್ನು ಎಂದೂ ಕೂಡ
ಯಾವಾಗ ವಿಧಾನಸಭೆಯಲ್ಲಿ ನಮ್ಮ ಜಂಬರಾಗುತ್ತೋ ಅಂತಕ್ಕಂಥ ಕನಸು ಅಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಸಚಿವ ಸಂಪುಟ ಸಚಿವ ಸ್ಥಾನವನ್ನು ನನಗೆ ಸಿಕ್ಕಿದೆ. ಅದಕ್ಕೆ ಕಾರ್ಯಕರ್ತರು ಯಾರಾದರೂ ಇದ್ದರೆ ಅದು ಈ ಕ್ಷೇತ್ರದ ಮತದಾರ ಬಂದು ಕೊಡುವಂಥ ಕಾರ್ಯಕರ್ತರು ಬಂದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಕೈ ತೋರಿಸಿ ಎಟ್ಟಂತ ಬೆಳೆಯಲು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಈ ಚುನಾವಣೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ಏನು ಮಾಡ್ತಾ ನೋಡೋಣ ಅಂತಕ್ಕಂಥ ಒಂದು ಎಲ್ಲ ಕಣ್ಣು ಕೂಡ ಕುಟುಂಬ ಮೇಲೆ ಇರೋದರಿಂದ ಯಾವುದೇ ಎಲ್ಲ ಜೀವದಲ್ಲಿ ಜಾತಿ ಜನಾಂಗ ಯಾವುದೇ ಪಂಥ ಯಾವುದು ಮಾಡೋದನ್ನು ಕೂಡ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಯಾವ ರೀತಿ ನಮ್ಮ ಚುನಾವಣೆ ಎಲ್ಲ ಜನಾಂಗಗಳು ಕೂಡ ಕೈ ಜೋಡಿಸಿದ್ರು. ಈ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅತಿ ಹೆಚ್ಚು ಮತಗಳನ್ನು ಕೊಡೋದ್ರ ಮೂಲಕ ನಾವು ಬಸವರಾಜನ ಆಯ್ಕೆ ಮಾಡಿ ಈ ಕ್ಷೇತ್ರದ ಮೊದಲನೇ ಮತ್ತು ಈ ಕ್ಷೇತ್ರದ ಘನತೆಯನ್ನು ಬೆಟ್ಟು ಕೂಡ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಮಾತನಾಡಿ ಹೆಚ್ಚಿಗೆ ಮಾತಾಡಬೇಕು. ಸಮಯ ಆಗಿದೆ. ವಿದೇಶಕ್ಕೆ ಹೋದೆ, ಚೆನ್ನಾಗಿ ಓದ್ದೆ, ನನಗೆ ಎಷ್ಟೋ ಅವಕಾಶಗಳಿದ್ವು. ಆದರೂ ನಮ್ಮ ಅಪ್ಪಂದು ನಮ್ಮ ತಂದೆದೊಂದು ಕನಸು ಆಸೆ ಇತ್ತು. ಅವರು ಎಷ್ಟೇ ಓದಿದ್ರು ಇಲ್ಲಿ ಬಂದು ನಮ್ಮ ಜನರಿಗೋಸ್ಕರ ದುಡಿಲಿ, ಇಲ್ಲಿ ಜನರಿಗೋಸ್ಕರ ಕೆಲಸ ಮಾಡಲಿ ಅಂತ ಆ ಆಸೆಗೋಸ್ಕರ ನಾನು ವಾಪಸ್ ಬಂದೆ. ಬಂದು ನಂದನೇ ಆದಂಥ ಒಂದು ಸುಸಜ್ಜಿತ ಆಸ್ಪತ್ರೆ ಮಾಡಿಕೊಂಡು ಇಲ್ಲಿ ಕೆಲವು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರಾಜಕೀಯ ಜೀವನದ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅನೇಕ ನಮ್ಮ ತಂದೆಯವರ ರಾಜಕೀಯ ಜೀವನದಲ್ಲಿ ಎಲೆಕ್ಷನ್ನಲ್ಲಿ ಭಾಗಿಯಾಗಿದ್ದೀನಿ. ಆ ನನ್ನ ರಾಜಕೀಯ ಅನುಭವ ಮತ್ತು ನನ್ನ ವೈದ್ಯಕೀಯ ಅನುಭವವನ್ನು ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ನಾನು ಒಂದು ಅಭಿವೃದ್ಧಿ ಮಾಡಬೇಕಂತೇಳಿ ಈಗಾಗಲೇ ಅಭಿವೃದ್ಧಿ ಮಾಡಬೇಕಂತ ಕನಸು ಹೊತ್ತುಕೊಂಡು ಈ ರಾಜಕೀಯ ಜೀವನಕ್ಕೆ ಬಂದಿದ್ದೀನಿ. ಮಾತು ಹೇಳಬೇಕಂತಂದ್ರೆ ಸಂಗಣ್ಣ ಸಾಹೇಬರು ಕಳೆದ 10 ವರ್ಷದಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇವತ್ತು ಕುಷ್ಟಗಿಗೆ ರೈಲು ತರೋದಿರ್ಬೋದು, ಅನೇಕ ಹೈವೇ ಬ್ರಿಡ್ಜ್ ಇರ್ಬೋದು, ಹಾಗೂ ನಮ್ಮ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಕೇಂದ್ರೀಯ ಆಲ್ರೆಡಿ ಮುಂದೆ ಹೋಗಿ ಅದಕ್ಕೆ ಒಂದು ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ. ಅವರು ಬಂದ ನಂತರ ಬೇರೆ ಕ್ಷೇತ್ರಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಲೋಕಸಭಾ ಕ್ಷೇತ್ರದಲ್ಲಿ ತಗೊಂಡು ಬಂದಿದ್ದಾರೆ ಮತ್ತು ಅದರಲ್ಲಿ ಹಾಕಬೇಕಾಗಿದೆ. ಆ ಕನಸು ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿ ಮತದಾರ ಏನು ಬಂದಿದ್ರಲ್ಲ, ನಾಯಕರು ಏನು ಬಂದಿದ್ದಾರಲ್ಲ, ಈ ಸಿಕ್ಕಂಥ ಅವಕಾಶವನ್ನು ಎಲ್ಲರೂ ಕೂಡ ಇವತ್ತು ಬಳಕೆ ಮಾಡ್ಕೋಬೇಕು. ಇವತ್ತು ಒಬ್ಬ ಏನಂದರೆ ಒಬ್ಬ ಯುವಕ ಮತ್ತು ಒಬ್ಬ ಏನಂದರೆ ಖ್ಯಾತ ವೈದ್ಯರು ಮತ್ತು ಇವತ್ತ ಎಜುಕೇಟೆಡ್ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಇವತ್ತು ಪಾರ್ಲಿಮೆಂಟಿನ ವಿಚಾರಗಳಿರ್ಬೋದು, ದೇಶದ ಕಲ್ಪನೆಗಳಿರ್ಬೋದು, ಆ ವಿಚಾರವನ್ನು ಇವತ್ತು ಅವರು ಗಮನಿಸ್ತಾರೆ. ಇವತ್ತು ಒಂದು ರವೀಂದ್ರ ರೇಷ್ಮೆ ಒಂದು ಆರ್ಟಿಕಲ್ ಮಾಡಿದ್ದಾರೆ ನೋಡ್ರಿ, ಭಾಳ ಜನ ಸೈನ್ಸ್ ಕರ್ನಾಟಕ ಪತ್ರಿಕೆ ಏನು ಮಾಡಿದ್ದಾರೆ, ಯಾರು ಭಾಷಣವನ್ನು ಕೇಳಿ ಇವತ್ತು ಅಲ್ಲಿ ಇವತ್ತು ಏನು ಇವತ್ತಾರೆ, ಇವತ್ತು ಸ್ವತಂತ್ರ ಒಂದೊಂದು ಸಬ್ಜೆಕ್ಟ್ಗಳನ್ನು ಮಾತಾಡ್ತಕ್ಕಂತ ಏನು ಇವತ್ತು ಅವತ್ತ ಏನು ಅಂತ ಮೋದಿ ಏನು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಲ್ಲ, ಆವಾಗ ಇಡೀ ದೇಶ ಇವತ್ತು ಮುಂದಿನ ನಾಯಕ ನರೇಂದ್ರ ಮೋದಿ ಆಗ್ತಂತ ಇವತ್ತು ಮುಂದಿನ ಯೋಜನೆಗಳನ್ನು ಇವತ್ತು ಆ ಒಂದು ಇವತ್ತು ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಅಸಾಮಾನ್ಯ ವ್ಯಕ್ತಿಗೆ ಅದು ಸಾಧ್ಯ ಇಲ್ಲ. ಏನು ಇವತ್ತು ಇವತ್ತ ಅಂತ ಒಬ್ಬ ಧೀಮಂತ ನಾಯಕನ ಇವತ್ತು ಕಲ್ಪನೆ ಇವತ್ತು ಅದು ಸಾಕಾರ ಆಗ್ತಕ್ಕಂತ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಆದರೆ INDIA ಇದ್ದವರು ನೋಡಿ, ಅವ್ರಿಗೆ ಯಾರು ಕೂಡ ನಾಯಕತ್ವ ವಹಿಸ್ಕೊಳ್ಳಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ನಾಯಕತ್ವನೇ ಕಾಣ್ತಾ ಇಲ್ಲ. ಹಾಗಾಗಿ ಜನ ಇವತ್ತೇನು ಸರ್ವೆದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸುಶಿಕ್ಷಿತರು ಕೂಡ 70 ಇವತ್ತ ಮೋದಿ ಅವರಿಗೆ ಇವತ್ತ ಆ ಒಂದು 72% ಇವತ್ತ ಅವರವತ್ತು ಮತವನ್ನು ಹಾಕ್ತೇವೆ ಅಂತ ವಿಶ್ಲೇಷಣೆ ಕೂಡ ಆಗ್ತದ. ಬೇರೆ ಬೇರೆ ಇವತ್ತ ದೇಶದಲ್ಲಿ ಇವತ್ತ ಸುಶಿಕ್ಷಿತ ಮತದಾರ ಒಂದು ಸಾರಿ ಮತ ಹಾಕ್ತಾರೆ, ಎರಡನೇ ಸಲ ಆ ನಾಯಕನಿಗೆ ಮತ ಹಾಕೋದನ್ನು ಕೂಡ ವಿಶ್ಲೇಷಣೆ ಇದೆ. ಆದ್ರೆ ಮೋದಿ ಅವರಿಗೆ ಈ ವಿಶ್ಲೇಷಣೆ ಅಂದ್ರೆ ನಮ್ಮ ದೇಶದ ಜನ ಸುಶಿಕ್ಷಿತ ಮತದಾರರು ಕೂಡ 72 ಇವತ್ತು ಮತ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಎಂತ ಗಟ್ಟಿತನವಾದಂತಹ ನಾಯಕತ್ವ ನಮಗಿದೆ ಅನ್ನೋದನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅವ್ರು ಹೇಳಿದ್ರೆ ಮಾಜಿ ಸಂಸದರು ಇವತ್ತು ತಮಿಳ್ನಾಡು